ನೆನಪುಗಳೇ ನಾಳೆಯ ಭರವಸೆಯೋ, ನಾಳೆಗಳ ಕನಸುಗಳೇ ಇಂದಿನ ನಂಬಿಕೆಯೋ. ಅದು ಯಾರು ಮಾಡಿದ ತಪ್ಪು ಇದು, ಇನ್ಯಾರಿಗೋ ಶಿಕ್ಷೆ ಬೇಕೇ? ನಮ್ಮ ಅಪರಂಜಿಯಂತಿರೋ ಜೀವಾದು ಅಪರಾಧಿ ಪಟ್ಟವು ಇನ್ಯಾಕಮ್ಮ? ಎದೆಯಾದಹಿಸೋ ದುಃಖ ಮನೆಯಲ್ಲಿದೆ, ದೈವ ಕ್ಷಮಿಸೋ ತ್ಯಾಗದ ದೇವತೆ ಸೆರೆ ಮನೆಯಲ್ಲಿದೆ. ನೆನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೋ, ನಾಳೆಗಳ ಕನಸುಗಳೇ ಇಂದಿನ ನಂಬಿಕೆಯೋ. ಕಾಂಚನ, ಯಾಕೆ ಹೀಗೆ ಮಾಡಿದೆ? ನಡೆದಿದ್ದೇನು ಅಂತ ನಮ್ಮೆಲ್ರಿಗೂ ಗೊತ್ತು. ನಿಮ್ ಮೇಲೆ ನಿಮ್ ತಮ್ಮಂದ್ರು, ನಿಮ್ ತಮ್ಮಂದ್ರ ಮೇಲೆ ನೀವು ಪ್ರಾಣನೇ ಇಟ್ಕೊಂಡಿದ್ದೀರಾ. ತಮ್ಮನ ಕೈ ಕೋಳ ತೋರಿಸೋದನ್ನ ನೀ ಸಹಿಸಲ್ಲ, ನಿಮ್ ಕೈ ಕೊಳೆ ಹಾಕೋದನ್ನ ನಿಮ್ ತಮ್ಮಂದ್ರೆ ಸಹಿಸಲ್ಲ. ನಿಮ್ಮ ಐದು ಜನಕ್ಕೂ ಕೊಳೆ ಹಾಕ್ತಾರೆ ಅಂದ್ರೆ ನನ್ ಹೇಗ್ರಿ ಸಹಿಸ್ಲಿ? ಅನಿ ದೊಡ್ಡ ವಿದ್ಯಾವಂತ ಆಗ್ಬೇಕು ಅನ್ನೋದೇ ನಿಮ್ ಕನಸು, ಆ ಕನಸು ನನಸಾಗ್ಬೇಕು. ಅವ್ನ ಜೈಲಿಗೆ ಹೋಗ್ಬಾರ್ದು, ಅದೇ ನನ್ನ ಆಸೆ. ನಾನೇನಾದ್ರು ತಪ್ಪು ಮಾಡಿದ್ದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕನಸು ಕಟ್ಟು ಕೈಗಳಿಗೆ ಕಷ್ಟ ಉಂಟು ನೂರಾರು, ಬ್ರಹ್ಮ ಬರೆದ ಬರಹದಲ್ಲಿ ದಿನಕ್ಕೊಂದು ತಕರಾರು. ನ್ಯಾಯ ನೀತಿ ಧರ್ಮಗಳ ನೆಚ್ಚಿ ನಡೆದವರಿಗೆಂದು ನಾಲ್ಕು ದಿಕ್ಕಿನಲ್ಲಿಯೂ ಕಾಡೋರೆಲ್ಲ ನಮ್ಮೋರು. ಅಳುವಿಲ್ಲದ ಅಳುಕಿಲ್ಲದ ನಿಷ್ಕಲ್ಮಶ ಮಡಿಲಲ್ಲಿ ಮಗುವಾಗಿಯೇ ದಿನ ಕಳೆಯುವ ಸೋದರರ ಕಥೆಯಲ್ಲಿ ಒಳ್ಳೇ ಕಾಲ ಬಂದೇ ಬರಬೇಕು. ಅಲ್ಲಿವರೆಗೂ ನಂಬಿಕೆ ಹೆಸರಲ್ಲಿ ನಗುತ್ತಿರಬೇಕು. ನಿನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೋ, ನಾಳೆಗಳ ಕನಸುಗಳೇ ಇಂದಿನ ನಂಬಿಕೆಯೋ. ಅದು ಯಾರು ಮಾಡಿದ ತಪ್ಪು ಇದು, ಇನ್ಯಾರಿಗೋ ಶಿಕ್ಷೆ ಬೇಕೇ? ನಮ್ಮ ಅಪರಂಜಿಯಂತಿರೋ ಜೀವಾದು ಅಪರಾಧಿ ಪಟ್ಟವು ಇನ್ಯಾಕಮ್ಮ? ಎದೆಯಾದಹಿಸೋ ದುಃಖ ಮನೆಯಲ್ಲಿದೆ, ದೈವ ಕ್ಷಮಿಸೋ ತ್ಯಾಗದ ದೇವತೆ ಸೆರೆ ಮನೆಯಲ್ಲಿದೆ. ನೆನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೋ. ಸತನ